ನಮಸ್ಕಾರ ಸ್ನೇಹಿತರೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ಐಎಲ್ಆರ್ಸಿಕೆ ಸಂಸ್ಥಾಪಕ ಅಧ್ಯಕ್ಷ ಹಾಗೂ 3 ಬಾರಿ ಚುನಾವಣೆ ನಿಂತಿರುವಂತ ವ್ಯಕ್ತಿ. ಈಗ ನನ್ನ ಜೊತೆಗೆ ಸೈಯದ್ ಆಸಿಫ್ ಬುಖಾರಿ ಅವರು ಇದ್ದಾರೆ. ಇವರು 6 ಸರಿ ಚುನಾವಣೆಯನ್ನ ಸ್ಪರ್ಧಿಸಿದ್ದಾರೆ. ಈ ಸತಿ ಸ್ಪರ್ಧೆ ಮಾಡಿದ್ರೆ 7ನೇ ಬಾರಿ ಆಗುತ್ತೆ. ಈ ಸತಿನೂ ಕೂಡ ಸ್ಪರ್ಧೆ ಮಾಡಲಿದ್ದಾರೆ. ಏನಪ್ಪ ಇಬ್ರು ವ್ಯಕ್ತಿಗಳು ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರು ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಂತಂದ್ರೆ, ಇಬ್ರು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿರೋದ್ರು ತಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಕೆಲವೊಂದು ವಿಚಾರನ ಸೈಯದ್ ಆಸಿಫ್ ಬುಖಾರಿ ಅವರು ಮಾತಾಡ್ತಾರೆ. ಸರ್, ಹೇಳಿ ವಿಚಾರ. ನಮಸ್ತೆ, ವಣಕ್ಕಂ, ಸತ್ರಿಕಾಲ್, ಮಲಾಲ್ಕೆ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರಕಾತು. ಮೇ ಮಾ ಬಹನೋ ಭಾಯೋ ಅಜೀಜ್ ದೋಸ್ತು, ಈ ಸತಿ ಬ್ಯಾಂಕ್ ಸೆಂಟ್ರಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ನಮಗೆ ಸೈಯದ್ ಆಸಿಫ್ ಬುಖಾರಿಗೆ ಅವಶ್ಯಕ ಒಂದು ಅವಶ್ಯಕ ಕೊಡಿ. ನಾವು ಬಡೋದು ಬಡವರಿಗೆ ಕೆಲಸ ಮಾಡೋಕ್ಕೆ. ನಮ್ಮ ಮೋಟೋ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಮುಸ್ಲಿಂ ಪಾರ್ಸಿ ಅವರಿಗೆ ನಾವು ಕಟ್ಟ ಹಾಕಿ ನಾವು ಸೇರಿಸಿ ನಿಮ್ಮೆಲ್ಲರಿಗೆ ಕೆಲಸ ಮಾಡಿದ್ರೆ ಬರ್ತಾ ಇದ್ದೇವೆ. ಅಣ್ಣ ತಂಗಿಯವರು ನಿಮ್ಮೆಲ್ಲರೂ ನಮಗೆ ಒಂದು ಅವಶ್ಯಕ ಕೊಡಿ. ನಾವು ಖಂಡಿತ ಮೈಂಡ್ ಹಾರ್ಟ್ನಲ್ಲಿಂದ ಕೆಲಸ ಮಾಡ್ಕೊಂಡು ನಿಮ್ಮೆಲ್ಲರಿಗೆ ಮಾಡ್ತೀನಿ. ನೋಡಿ, ಇವಾಗ ಇವರು ಹೇಳಿದ್ದು ಮಾತಲ್ಲಿ ತಾವೆಲ್ಲ ಗಮನಿಸಿರ್ಬೋದು, ಇವರು ಹೇಳಿದ್ದು ಮಾತಿನ ಅರ್ಥ ಇಷ್ಟೇ. ಯಾಕೆ ಮಾತಿನ ಅರ್ಥ ಹೇಳ್ತಾರೆ ಅಂದ್ರೆ, ಸ್ವಲ್ಪ ಕನ್ನಡ ಹಾಗೆ ಹೀಗೆ ಆಗಿರ್ಬೋದು, ಇರ್ಲಿ, ಅದೊಂದು ವಿಚಾರ. ಯಾಕೆ ಅಂತಂದ್ರೆ, ಅವ್ರು ಇರೋಂತ ಏರಿಯಾದಲ್ಲಿ ಅವರು ಮೂಲತಃ ಕರ್ನಾಟಕದವರೇ ಮತ್ತು ಇಲ್ಲಿ ಕನ್ನಡದ ಮೇಲೆ ಅಭಿಮಾನ ಇರೋರೇ. ಅವರ ಕತ್ತಲ್ಲಿ ನೀವು ನೋಡ್ಬೋದು ಕನ್ನಡದ ಶಲ್ಯ ಇದೆ. ಆದರೂ ಕನ್ನಡ ಯಾಕೆ ಸ್ವಲ್ಪ ತದುಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಬ್ರು ಏನಾದ್ರೂ ತಪ್ಪಾಗಿ ಯೋಚನೆ ಮಾಡಬಾರ್ದು, ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ಹಾಗೆ ಮಾಡಬೇಡಿ. ಯಾಕೆ ಅಂತಂದ್ರೆ, ಅವರಿರೋಂಥ ಏರಿಯಾದಲ್ಲಿ ಹೆಚ್ಚಾಗಿ ಆಂಗ್ಲೋ ಇಂಡಿಯನ್ಸು ಮತ್ತು ಕ್ರಿಶ್ಚಿಯನ್ಸು ಮತ್ತು ಹೊಸೂರು ರಸ್ತೆ ಅನ್ನೋ ಒಂದು ಜಾಗ, ಅಲ್ಲಿ ಏನಂತಂದ್ರೆ ಹೆಚ್ಚಾಗಿ ತಮಿಳವರೇ ಇರೋಂಥದ್ದು. ಆದಷ್ಟು ಪ್ರಯತ್ನ ಪಟ್ಟು, ಅಲ್ಲಿ ಯಾರು ಸಾಮಾನ್ಯವಾಗಿ ಆ ವಿಭಾಗದಲ್ಲಿ ಕನ್ನಡನ ಅಷ್ಟು ಸರಿಯಾಗಿ ಮಾತಾಡೋದಿಲ್ಲ, ಆದರೂ ಇಷ್ಟೊಂದು ಪ್ರಯತ್ನ ಪಟ್ಟು ನಮಗೋಸ್ಕರ ಇದ್ದಾರೆ, ನಾಡಿನ ಜನತೆಗೋಸ್ಕರ ಇದ್ದಾರೆ. 6 ಸಲ ಚುನಾವಣೆ ಸ್ಪರ್ಧಿಸಿದ್ದಾರೆ, ಈ ಸರಿ 7ನೇ ಬಾರಿ ಚುನಾವಣೆ ಇರೋದು. ಇವರು ಹೇಳ್ತಾ ಇರೋಂಥದ್ದು, ನಾಡಿನ ಜನತೆಗೆಲ್ಲ ಜಾತಿ ಮತ ಯಾವುದು ಇಲ್ದಂಗೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಮಾಡಿ ಸೇರಿಸಿ ನಿಮ್ಮೆಲ್ಲರಿಗೋಸ್ಕರ ನಾನು ಕಷ್ಟಪಡ್ತೀನಿ, ನಮಗೊಂದು ಅವಕಾಶ ಕೊಡಿ ಅಂತ. ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ತಾನೇ ನಾವೆಲ್ಲ ನಗರದ ಪ್ರೆಸ್ ಕ್ಲಬ್ ಅಲ್ಲಿ ನಾವು ಒಂದು ಕಾನ್ಫರೆನ್ಸ್ ಮಾಡಿದ್ವಿ. ಆ ಕಾನ್ಫರೆನ್ಸ್ ಅಲ್ಲಿ ನಾನು ಹೇಳಿದ ಒಂದು ವಿಚಾರ ಮತ್ತು ಯಾವಾಗಲೂ ಕೂಡ ಹೇಳುವಂತ ವಿಚಾರ ಏನಂತಂದ್ರೆ, ಐಎಲ್ಆರ್ಸಿಕೆ ಸಂಘಟನೆಯಲ್ಲಿ ವಿಶ್ವದ ಮ್ಯಾಪ್ ಏನಿದೆ, ಮ್ಯಾಪೇ ನಮ್ಮ ಚಿಹ್ನೆ. ಐಎಲ್ಆರ್ಸಿಕೆದು ವರ್ಲ್ಡ್ ಮ್ಯಾಪ್ ನಮ್ಮ ಸಿಂಬಲ್ಲು. ಅದರಲ್ಲಿರುವಂತ 3 ಕಲರು, ಹಸಿರು, ಕೇಸರಿ ಮತ್ತು ಹಳದಿ. ಏನಿದೆ ಹಸಿರು ಅಂದ್ರೆ ಪ್ರಕೃತಿ, ಕೇಸರಿ ಮತ್ತು ಅದರಲ್ಲಿ ಇರುವಂತ ವೈಟ್ ಕಲರ್ ಅಲ್ಲಿ ಇರುವಂತ ಮ್ಯಾಪ್, ಬಿಳಿ ಬಣ್ಣದ ಮ್ಯಾಪ್ ಏನಿದೆ ಅದು ಸೂರ್ಯ ಮತ್ತು ಭೂಮಿಯ ಸಂಕೇತ. ಮತ್ತು ಅದರ ಮೇಲಿರುವಂತ ಹಳದಿ ಏನಿದೆ ಅದು ನಕ್ಷತ್ರ, ತಾರೆ, ಇಡೀ ಯೂನಿವರ್ಸ್, ಗ್ಯಾಲಕ್ಸಿ ಅಂತ ಹೇಳ್ತೀವಿ ಅದರ ಸಂಕೇತ. ಅಂತಂದ್ರೆ ಟೋಟಲ್ ಆಗಿ ಭೂಮಿಯಿಂದ ಆಕಾಶದವರೆಗೂ, ಆಕಾಶದ ಆಳದವರೆಗೂ ನಾವು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಜಾತಿ, ಮತ ಭಾಷೆ, ಪ್ರಾಂತ್ಯ, ಲಿಂಗ ಏನು ಕೂಡ ಒಂದು ಭೇದ ಭಾವ ಇಲ್ಲದಿರ ಇಡೀ ವಿಶ್ವದ ಸರ್ವತೋನ್ಮುಖ ಏಳಿಗೆಗಾಗಿ ನಾವು ಇದ್ದೀವಿ. ನಮ್ಮದೇ ರೀತಿ ಯೋಚನೆ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡಿರೋಂತ ಸೈಯದ್ ಆಸಿಫ್ ಬುಖಾರಿ ಅವರು ಏನಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇದೆ. ಇದೇ ರೀತಿ ಹಲವಾರು ವ್ಯಕ್ತಿಗಳು ಇದ್ದಾರೆ. ಫಾರ್ ಎಕ್ಸಾಂಪಲ್, ಸುಮಲತಾ ಅಮ್ಮ ಅವರಿರ್ಬೋದು, ಆ ರೀತಿ ಅನೇಕ ಅಭ್ಯರ್ಥಿಗಳು ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಐಎಲ್ಆರ್ಸಿಕೆ ಸಂಘಟನೆಯ ಬೆಂಬಲ ಇದೆ. ಅದೇ ರೀತಿ ಇನ್ನೂ ಇವತ್ತಿಂದ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಾಮಿನೇಷನ್ ಮಾಡಬೇಕು, ಮಾಡಲ್ಲ, ಮಾಡ್ಲ, ಬೇಡವಾ ಅಂತ ಭಯ ಪಡ್ತಾ ಇರೋರು, ಕನ್ಫ್ಯೂಷನ್ ಅಲ್ಲಿ ಇರೋರು, ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸು ಮತ್ತು ನಮ್ಮ ಸಂಘಟನೆಯ ಬಲ ಮತ್ತು ಬೆಂಬಲ
ತಮ್ಮೆಲ್ಲರಿಗೂ ಕೂಡ ಇದೆ. ಈಗಾಗಲೇ ಸುಮಲತಾ ಅಮ್ಮ ಅವ್ರ ಬಗ್ಗೆ ಮಾಡಿರುವಂತಹ ಹಲವಾರು ವಿಡಿಯೋಗಳು ನಮ್ಮ ಕ್ರಾಂತಿ ಸ್ಪರ್ಶ ಟಿವಿನಲ್ಲಿ ಎಷ್ಟೋ ಸಾವಿರ ವ್ಯೂಸ್ ಪಡ್ಕೊಂಡಿದೆ ಮತ್ತು ಲೈಕ್ಸ್ ಪಡ್ಕೊಂಡಿದೆ. ಹಾಗಾಗಿ ನಾವು ನಿಮ್ಮೊಂದಿಗೆ ಇರ್ತೀವಿ, ನೀವು ನಮ್ಮೊಂದಿಗೆ ಇರಿ. ಭಾರತದ ಒಂದು ಸ್ವತಂತ್ರ ಭಾರತ, ನವ ಭಾರತ, ಒಂದು ಇಂಡಿಪೆಂಡೆಂಟ್ ಭಾರತನ ಹೊಸದಾಗಿ ನಾವು ಪುನರ್ ನಿರ್ಮಾಣ ಮಾಡೋಣ, ಕಟ್ಟಣ. ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರ ಏಳಿಗೆ ಬೆಳವಣಿಗೆಗಾಗಿ ಕೆಲಸ ಮಾಡೋಣ. ಹಾಗಾಗಿ ನಾವು ಇದೀವಿ, ನಾವು ನಿಮ್ಮೊಟ್ಟಿಗೆ, ನೀವು ನಮ್ಮೊಂದಿಗೆ ಇದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಹೆಚ್ಚಾಗಿ ತಾವೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಮುಖಾರಿಯವರೇ? The thing is what, this is Syed Asif Bukhari. I have contested several elections, all independent. I always stand for my country, for the country people. My motto is what, why this election is coming? Why we are standing? With our own money, we are all one man army. Mr. Vinay Kumar also one man army, even I am also one man army. We stand for the country. And this election comes for the good governance. What we need is electricity, water, drainage, garbage, infrastructure development, free road signals, government schools, government colleges, government hospitals, veterinary hospitals, and for the old age peoples. We have definitely, this time you all give me a chance that we will definitely stand, and we will stand and we do best for this Bangalore Central, and Mr. Vinay Kumar also standing from North. I wish him all the best and good luck, because we are born for this country, we are born for this nation. We have a motto that we want to do best for this country. At last life, what we are going to carry? Nothing. Just 3 feet, 6 feet and 6 meter walk we are going to carry up. So as long as we are on this earth, we will do best for every citizen. I will bring the best environment and best change for this Bangalore Central and for this Karnataka people. I wish you all the best and good luck for all the students who are writing exams. Get a good result for your parents. Show that you can do best. Like that, we are standing together. He's from North, I am standing from Central. Please, dear brothers and sisters, my dear friends, I will expect all your valuable votes. Please support Mr. Vinay Kumar Nayak from North and Syed Asif Bukhari from Bangalore Central. Jai Hind, Jai Karnataka, Syed Asif Bukhari, Bangalore. ನೋಡಿದ್ರಲ್ಲ ಸ್ನೇಹಿತರೆ, ಸೈಯದ್ ಆಸಿಫ್ ಬುಖಾರಿ ಅವರ ಮಾತನ್ನ ಅವರು ಹೇಳ್ತಾ ಇರೋಂಥದ್ದು ಮತ್ತು ನಮ್ಮ ಸಂಘಟನೆಯಲ್ಲಿ ಇರೋಂಥ ಹಲವಾರು ವಿಚಾರಗಳಿಗೆ ಸಿಮಿಲರ್ ಆಗಿ ಹೇಳ್ತಾ ಇರೋಂಥದ್ದು ಏನಂತಂದ್ರೆ, ನಾನು ಬೆಂಗಳೂರು ಉತ್ತರ ವಿಭಾಗದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅಲ್ಲಿ ಬೆಂಗಳೂರು ಸೆಂಟ್ರಲ್ ಮಧ್ಯಮ ಭಾಗದಿಂದ ಸೈಯದ್ ಆಸಿಫ್ ಬುಖಾರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಎಷ್ಟು ಜನ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ನಮ್ಮ ಸಂಪರ್ಕದಲ್ಲಿ ಬನ್ನಿ, ನಮ್ಮ ಸಹಾಯ ತಗೊಳ್ಳಿ, ನಮ್ಮ ಮೋಟಿವೇಶನ್ ತಗೊಳ್ಳಿ. ನಮ್ಮ ಜೊತೆಗೆ ನೀವಿರಿ, ನಿಮ್ಮ ಜೊತೆಗೆ ನಾವಿರ್ತೀವಿ. ನಾವೆಲ್ಲರೂ ಸೇರಿ ಪ್ರಜೆಗಳ ಜೊತೆಗೆ ಇರೋಣ, ದೇಶದ ಜೊತೆಗೆ ಇರೋಣ, ಇಡೀ ವಿಶ್ವದ ಜೊತೆಗೆ ಇರೋಣ. ಹಾಗಾಗಿ ಒಂದು ಹೊಸ ವಿಚಾರ, ಒಂದು ಹೊಸ ಸರ್ಕಾರ ಮಾಡೋಣ. ಇದು ಯಾರ ಹೈಕಮಾಂಡ್ ಆಗಲಿ, ಯಾರ ವಿಚಾರ ಆಗಲಿ, ಯಾರ ಒಂದು ಒತ್ತಾಯದ ಮೇರೆಗೆ ಸರ್ಕಾರ ಮಾಡೋದು ಬೇಕಾಗಿಲ್ಲ. ಇವತ್ತು ಎಲ್ಲರೂ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಹಲವಾರು ಗೊಂದಲಗಳಲ್ಲಿ ತೊಡ್ಕೊಂಡಿದ್ದಾರೆ. ಹಾಗಾಗಿ ಏನಂತಂದ್ರೆ, ಇವತ್ತು ನಾವೆಲ್ಲರೂ ಸೇರಿ ಹೊಸ ಭಾರತ, ಹೊಸ ಸರ್ಕಾರ ಮಾಡೋಣ. ಅಬ್ ಕಿ ಬಾತ್ ಸ್ವತಂತ್ರ ಸರ್ಕಾರ ಅಥವಾ ಅಬ್ ಕಿ ಬಾತ್ ಇಂಡಿಪೆಂಡೆಂಟ್ ಸರ್ಕಾರ. ಈ ಬಾರಿ ಸ್ವತಂತ್ರ ಸರ್ಕಾರ ಅಂತ ಹೇಳ್ತಾ, ಮತ್ತು ಏನ್ ಹೇಳಿದ್ರೆ, ಈ ಬಾರಿ ಸ್ವತಂತ್ರ ಸರ್ಕಾರ, ಈ ಬಾರಿ ಸ್ವತಂತ್ರ ಸರ್ಕಾರದ ಜೈಬೇರಿ ಅಂತ ಹೇಳ್ತಾ ನನ್ನ ಮಾತನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ವಂದನೆಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ. ಕ್ರಾಂತಿ ಸ್ಪರ್ಶ ಟಿವಿ ILRCK ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ.